ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ನಡವತಿ ಕಾಂತರಾಜು, ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಸುಧಾರಾಣಿ ಅವರು ಆಯ್ಕೆಯಾಗಿದ್ದಾರೆ. ಒಟ್ಟು 31 ಸದಸ್ಯರ ಸಂಖ್ಯಾಬಲವನ್ನು ಹೊಂದಿರುವ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿಯಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತರಾಗಿ ನಡವತಿ ಕಾಂತರಾಜು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಮಮತಾ ನಾಮಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಕಾಂತರಾಜು ಅವರಿಗೆ 17 ಮತ ಪಡೆದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಕಾಂತರಾಜು ಅವರು ಮಾತನಾಡಿ, ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ ಇರುವ ಸಮೇತನಹಳ್ಳಿ ಗ್ರಾಮವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸುವುದೇ ನನ್ನ ಗುರಿಯಾಗಿದೆ. ಪ್ರಮುಖವಾಗಿ ಸಾಕಷ್ಟು ಕೈಗಾರಿಕೆಗಳು ಇರುವ ಕಾರಣದಿಂದ ಕಂಪನಿಗಳ ಸಿಎಸ್ಆರ್ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಅಗತ್ಯವಾದ ಅಂತಹ ಶಾಶ್ವತ ಯೋಜನೆಗಳನ್ನು ಕಲ್ಪಿಸುತ್ತೇನೆ. ಪ್ರಮುಖವಾಗಿ ಸಮೇತನಹಳ್ಳಿ ಕೆರೆಯನ್ನು ಅಭಿವೃದ್ಧಿಪಡಿಸುವ ದೃಢಸಂಕಲ್ಪ ಹೊತ್ತಿದ್ದು, ನನ್ನ ಅವಧಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡುತ್ತೇನೆ ಎಂದರು. ಇಲ್ಲ, ಇಲ್ಲಿ ಇಲ್ಲಿ ಪಕ್ಷಾತೀತವಾಗಿ ಕಾಂತರಾಜ್ ಅವ್ರನ್ನ ಶರತ್ ಬಚ್ಚೇಗೌಡರಿಗೆ ಬೆಂಬಲ ಕೊಟ್ಟವ್ರೆ. ಇಲ್ಲಿ ಯಾರು ಪಕ್ಷದ ಚಿಹ್ನೆ ಅಡಿಯಲ್ಲಿ ಗೆದ್ದಿಲ್ಲ. ನಾವು ಗುಂಪುಗಳು ಹಿಂಗಿಸ್ಕೊಂಡಿರೋದು ಅಷ್ಟೇ. ಇಲ್ಲಿ ನಾವು ಗುಂಪುಗಳು ಬೇಡ, ಇಲ್ಲಿ ಶರತ್ ಬಚ್ಚೇಗೌಡರು ಕೈಬಲ ಪಡಿಸಿದ್ದಾರೆ. ಅದರಿಂದ ಇವತ್ತು ಇಲ್ಲಿ ನಡೆದಂತ ಚುನಾವಣೆಯಲ್ಲಿ 17 ಮತಗಳನ್ನು ಪಡೆಯುವ ಮುಖಾಂತರ ನಮ್ಮ ನಡವತಿ ಕಾಂತರಾಜ್ ಅವರಿಗೆ ಸಂಪೂರ್ಣವಾಗಿ ಶರತ್ ಬಚ್ಚೇಗೌಡರು ಮತ್ತೆ ಕೋಡಹಳ್ಳಿ ಕುಟುಂಬ ಹಾಗೂ ವಿಶೇಷವಾಗಿ ನಮ್ಮ ಸಮೇತನಹಳ್ಳಿ ಸೊಣ್ಣಣ್ಣವರು ಅವರ ಶ್ರಮದಿಂದ ಹನುಗುಂಡಹಳ್ಳಿ ಹೋಬಳಿ ಮತ್ತೆ ಕಸಬ ಎರಡೂ ಹೋಬಳಿ ಸೇರ್ತದೆ. ಇಲ್ಲಿ ನಾಣಿಯವರ ಸಹಕಾರ, ಸೊಣ್ಣಣ್ಣ ಸಹಕಾರ, ಕೋಡಹಳ್ಳಿ ಶೇಷಣ್ಣು ಮತ್ತೆ ನಮ್ಮ ಸಮೇತನಹಳ್ಳಿ ನಡವತಿ ಕೊರಳೂರು ತಿಮ್ಮಶೆಟ್ಟನಹಳ್ಳಿ ದೊಡ್ಡಗಡ್ಡೆ ನಾಣಿ ಇವರೆಲ್ಲ ಸಹಕಾರದಿಂದ ಇವತ್ತು ಕಾಂತರಾಜ್ ಅವರು ಇಲ್ಲಿ ಅತಿ ಹೆಚ್ಚಿನ ಮತ ಪಡೆಯೋದ ಮುಖಾಂತರ ಆಯ್ಕೆಯಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ಜನ ನಿರ್ಧಾರ ತಗೊಂಡಿದ್ರು. ಯಾವಾಗ 23 ಚುನಾವಣೆ March 10 ನಡೀತಲ್ಲ, ಆ ಚುನಾವಣೆಯಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನ ಜನ ಶರತ್ ಬಚ್ಚೇಗೌಡರು ಕೈ ಹಿಡಿದಿದ್ರು. ಅದರ ಪ್ರತಿಫಲವಾಗಿ ಇವತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯತಿಯ 2ನೇ ಅವಧಿಯ ಚುನಾವಣೆಗೆ ನಮ್ಮ ಶರತ್ ಬಚ್ಚೇಗೌಡರ ಬೆಂಬಲ ಮತ್ತೆ ಕೋಡಹಳ್ಳಿ ಕುಟುಂಬದ ಬೆಂಬಲದೊಂದಿಗೆ ನಮ್ಮ ನಡವತಿ ಕಾಂತರಾಜ್ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಶರತ್ ಬಚ್ಚೇಗೌಡರ ಪರವಾಗಿ, ಹಾಗೂ ಕೋಡಹಳ್ಳಿ ಕುಟುಂಬದ ಪರವಾಗಿ, ಹಾಗೂ ನಮ್ಮಲ್ಲಿದ್ದಂತಹ ಎಲ್ಲ 30 ಸದಸ್ಯರ ಪರವಾಗಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉಪಾಧ್ಯಕ್ಷರಿಗೆ ಚುನಾವಣೆ ನಡೆದಿದೆ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ನೆಚ್ಚಿನ ನಾಯಕರಾದಂತಹ ಶರತ್ ಬಚ್ಚೇಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಮ್ಮ ತಾಲೂಕಿನ ದೊಡ್ಡಮನೆ ಅಂತ, ನಮ್ಮ ಪಕ್ಷದ ದೊಡ್ಡಮನೆ ಅಂತ ಹೆಸರಾಗಿರುವ ಕೋಡಹಳ್ಳಿ ಸುರೇಶ್ ಅಣ್ಣವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಪ್ರಕಾಶ್ ಅಣ್ಣವರು ಅಷ್ಟೇ, ನಮ್ಮ ರಾಜಕೀಯ ಚತುರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಜಾಸ್ತಿ ಆಯ್ತು, ಹಾಗಾಗಿ ನಾನು ಪ್ರಕಾಶ್ ಅಭಿನಂದನೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಸಣ್ಣಣ್ಣವರು ಎಲೆ ಮರಗಳು ಕಾಯ್ದಂಗೆ ಇದ್ದು ನಮಗೆ ಎಲ್ಲ ರೀತಿಯಲ್ಲೂ ಬಾಹ್ಯವಾಗಿ ಬಹಿರಂಗವಾಗಿ ಎಲ್ಲ ರೀತಿ ಸಪೋರ್ಟ್ ಮಾಡಿದರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲು ನಾನು ಇಷ್ಟಪಡ್ತೀನಿ. ಅದೇ ರೀತಿ 30 ಜನ ಮೆಂಬರ್ಸ್ಗೂ ನಾನು ಈ ಸಂದರ್ಭದಲ್ಲಿ ಜಾತ್ಯತೀತ ಬಗ್ಗೆ ನಮಗೆ ವೋಟ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಪಾರ್ಟಿ ಪಕ್ಷ ಏನೂ ಇಲ್ಲದ ನಮ್ಗೆ ವೋಟ್ ಮಾಡಿ ನಮ್ಗೆ ಗೆಲ್ಲಿಸಿದರೆ, ಹಾಗಾಗಿ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಸ್ನೇಹಿತರಾದಂಥ ಸ್ಪೇಸ್ ಪ್ರಾಪರ್ಟೀಸ್ ಓನರ್ ಆದಂಥ ಮುನೇಶ್ವರ್ಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬೆಂಬಲಕ್ಕೆ ನಿಂತಿದ್ದ ಅರವಿಂದ್ ಇರ್ಬೋದು, ನಮ್ಮ ಮಂಜು ಇರ್ಬೋದು, ನಮ್ಮ ಬದ್ರಿ ಮಂಜು ಇರ್ಬೋದು, ಮತ್ತೆ ನಮ್ಮ ಯಲ್ಲಪ್ಪ ಇರ್ಬೋದು, ನಮ್ಮ ವಿಜಯ್ ಕುಮಾರ್ ಇರ್ಬೋದು, ಮತ್ತೆ ನಮ್ಮ ಲಕ್ಷ್ಮಣ್ ಸಿಂಗ್ ಇರ್ಬೋದು, ನಮ್ಮ ಮರೆಪಣ್ಣವ್ರು ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರ ಮರೆಪಣ್ಣ ಇರ್ಬೋದು, ಶೇಷಣ್ಣ ಇರ್ಬೋದು, ಮತ್ತೆ ಮಿಕ್ಕಿದಂತ ಎಲ್ಲ ನನಗೆ ಮತ್ತೆ ಕೊಳ್ಳೂರು ಸುರೇಶ್ ಅವ್ರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತತ್ನೂರು ಮಂಜುನಾಥ್ ಗೌಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಕೃಷ್ಣಾರೆಡ್ಡಿ ಅವ್ರಿಗೆ ಟಿ ಕೃಷ್ಣಾರೆಡ್ಡಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ನಲ್ಲೂ ನೀರು ಮತ್ತೆ ಚರಂಡಿ ಅದನ್ನೇ ಕ್ಲೀನ್ ಮಾಡ್ತಾನೆ, ಅದನ್ನೇ ನಾನು ಇಷ್ಟಪಡಲ್ಲ. ನಾನು ಅಧ್ಯಕ್ಷನಾದ ಮೇಲೆ ನಾನು ವಿಶೇಷವಾಗಿ ನಾನು CSR ಫಂಡ್ ಏನೇ ಮಾಡಿ ನಮ್ಮ ಕ್ಷೇತ್ರದಲ್ಲಿ CSR ಫಂಡ್ ಕಲೆಕ್ಟ್ ಮಾಡಿ ಸಮೇತನಹಳ್ಳಿ ಕೆರೆ ಒಂದಿದೆ, ದೊಡ್ಡ ಕೆರೆ ಇದೆ, ಅದನ್ನ ಅಭಿವೃದ್ಧಿ ಪಡಿಸ್ಬೇಕನ್ನೋದು ನನ್ನ ಗುರಿ ಇದೆ. ಮತ್ತೆ
ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತೇನೆ. ಮತ್ತೆ ದ್ರವತ್ಯಾಜ್ಯ ಘಟಕ ಈಗ ಸ್ಥಾಪನೆ ನಮ್ಮ ಶರತ್ ಬಚ್ಚೇಗೌಡರು ಗುದ್ದಲಿ ಪೂಜೆ ಮಾಡಿದರೆ ಅದು ಕಟ್ಟಡ ಕಟ್ಟಡದಕ್ಕೆ ನಾನು ವಿಶೇಷವಾಗಿ ನಾನು ಅದಕ್ಕೆ ಒತ್ತು ಕೊಡ್ತೀನಿ. ನಾನು ಅದೇ ನಮ್ಮ ಕನಸು ಅಲ್ಲ, ನಮ್ಮ ನಮ್ಮ ಕನಸು ನಿಜವಾಗ್ಲೂ ನಾನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಈ ಪಂಚಾಯತಿನ ಅಭಿವೃದ್ಧಿ ಪಡಿಸ್ಬೇಕು. ನಮ್ಗೆ ಬಿ ಬಿ ಎಂ ಪಿಗೆ ನಮ್ಗೆ ಹತ್ತಿರವಾಗಿದೆ ನಮಗೆ, ಹಂಗಾಗಿ ಕ್ಲೀನ್ 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 ಸಿಟಿ ಮಾಡ್ಬೇಕನ್ನೋದು ನಮಗೆ ಅದು ಪ್ರಾಮುಖ್ಯತೆ ತುಂಬ ಕೊಡ್ತೀವಿ ಆ ವಿಚಾರದಲ್ಲಿ.